ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಎಲ್ಲ ಚುನಾವಣೆ ನಡೆದ್ರು ಹೋಗ್ತಾರೆ ಅವರು ಹೋದಲ್ಲಿ ಏನಾಗಿದೆ ಅನ್ನುವಂತದ್ದು ನಮಗೆ ಗೊತ್ತಿದೆ ರಾಹುಲ್ ಗಾಂಧಿಯವರು ಕರ್ನಾಟಕದ ಜನತೆಯನ್ನು ಅರ್ಥ ಮಾಡ್ಕೊಂಡಿಲ್ಲ ಕರ್ನಾಟಕದ ನೆಲವನ್ನು ಅರ್ಥ ಮಾಡ್ಕೊಂಡಿಲ್ಲ ಕನ್ನಡದ ಭಾಷೆಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅವರ ಭಾರತ ಜೋಡೋ ಕೂಡ ಯಾವುದೇ ರೀತಿಯಲ್ಲಿ ಮತವಾಗಿ ಪರಿವರ್ತನೆ ಆಗೋದಕ್ಕೆ ಯಶಸ್ವಿ ಆಗಿಲ್ಲ ಅದು ದೇಶದಲ್ಲಿ ಸಾಬೀತಾಗಿದೆ ಗುಜರಾತಿನ ಚುನಾವಣೆ ಸಂದರ್ಭದಲ್ಲಿ ಅವರು ಭಾರತ ಜೋಡೋ ಮಾಡ್ತಾ ಇದ್ದರು ಆದರೆ ಹಿಂದೆ ಎಂದಿಗಿಂತ ಅತ್ಯಧಿಕ ಮಟ್ಟದಲ್ಲಿ ಹೆಚ್ಚು ಸಂಖ್ಯೆಯನ್ನು ಪಡೆದು ನಾವಲ್ಲಿ ಸರ್ಕಾರ ರಚನೆ ಮಾಡಿದ್ದೀವಿ ನಾರ್ತ್ ಈಸ್ಟ್ ಅಲ್ಲಿ ಮೂರು ಸರ್ಕಾರಗಳು ಮೂರು ರಾಜ್ಯದಲ್ಲಿ ನಾವು ಮಾಡಿದ್ದೀವಿ ಅದಕ್ಕಾಗಿ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಅವರು ಬಂದ್ರೆ ಅವರು ಹಲವಾರು ಸಾರಿ ಬಂದಿದ್ದಾರೆ ಅದು ಬಂದ ಪುಟ್ಟ ಹೋದ ಪುಟ್ಟ ಅನ್ನೋದು ಆಗುತ್ತೆ ಬಿಟ್ರೆ ಇಲ್ಲಿ ಕನ್ನಡಿಗರ ಮನಸ್ಸನ್ನು ಗೆಲ್ಲಕ್ಕೆ ಅವರ ಹತ್ರ ಯಾವುದೇ ಆಯುಧ ಇಲ್ಲ ಅವರಿಗೆ ಅವರು ಯಶಸ್ವಿನೂ ಆಗಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ